ನಮಸ್ಕಾರ ಸ್ನೇಹಿತರೆ, ಟಿ ಎಂ ಲರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2023-24 ಸಾಲಿನಲ್ಲಿ ರಾಜ್ಯ ಪಠ್ಯಕ್ರಮವನ್ನು ಅನುಸಾರ ಮಾಡ್ತಿರ್ತಕ್ಕಂಥ ಎಲ್ಲ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳ 5, 8, 9 ತರಗತಿಗಳ ವಿದ್ಯಾರ್ಥಿಗಳಿಗೆ ಮೌಲ್ಯಾಂಕನ ಪರೀಕ್ಷೆಯನ್ನು ನಡೆಸಲು ಇದೇ ತಿಂಗಳ 13-3-2024 16-3-2024 ಪರೀಕ್ಷೆಯನ್ನು ನಡೆಸಲು ನಮ್ಮ ಶಿಕ್ಷಣ ಇಲಾಖೆ ನಿರ್ಧಾರ ಮಾಡಿರುತ್ತೆ. ಈ ಪ್ರಕಾರ ಈಗಾಗಲೇ ಕನ್ನಡ ಮತ್ತು ಇಂಗ್ಲಿಷ್ ಪತ್ರಿಕೆಗಳ ಎರಡೂ ಸಹ ಮುಗಿದೋಗಿದೆ 5 ಮತ್ತು 8, 9 ತರಗತಿಗಳಿಗೆ. ಆದರೆ ಈಗ ಇವತ್ತಿನ ಒಂದು ಬ್ರೇಕಿಂಗ್ ನ್ಯೂಸ್ ಏನಂದರೆ, ಈ ಒಂದು ಮೌಲ್ಯಾಂಕನ ಪರೀಕ್ಷೆಯನ್ನು ತಾತ್ಕಾಲಿಕವಾಗಿ ಸುಪ್ರೀಂ ಕೋರ್ಟ್ ಏನು ಮಾಡಿದೆ, ತಡೆಯಾಜ್ಞೆಯನ್ನ ನೀಡಿರುತ್ತೆ. 5, 8, 9 ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ ಎರಡರ ಒಂದು ಪರೀಕ್ಷೆಯನ್ನು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಡೆಸಿಕೊಡ್ತಿದ್ದಾರೆ. KSQAA ವತಿಯಿಂದ ನಡೆಸಲಾಗುತ್ತೆ. ಆದರೆ ಇದೀಗ ಕೆಲವೊಂದು ಕಾರಣದಿಂದ ಈ ಒಂದು ಪರೀಕ್ಷೆ ನಡೆಸಬೇಕೋ ಬೇಡೋ ಅಂತಕ್ಕಂಥ ಕೆಲವೊಂದು ಕಾರಣದಿಂದ ವಾದ ವಿವಾದಗಳಿಂದ ಈ ಒಂದು ವಿಚಾರ ಕೋರ್ಟ್ನ ಮೆಟ್ಟಿಲೇರಿರುತ್ತೆ, ಹೈಕೋರ್ಟ್ನ ಮೆಟ್ಟಿಲೇರಿರುತ್ತೆ. ಮೊದಲು ಹೈಕೋರ್ಟ್ ಇದಕ್ಕೆ ತಡೆಯಾಜ್ಞೆ ನೀಡಿದ್ರೂ ಸಹ ಪರೀಕ್ಷಾ ಒಂದು ಮಕ್ಕಳ ಹಿತದೃಷ್ಟಿಯಿಂದ ಆ ತಡೆಯಾಜ್ಞೆಯನ್ನು ತೆರವುಗೊಳಿಸಿ ಪರೀಕ್ಷೆಗೆ ಅನುವು ಮಾಡಿಕೊಡುತ್ತೆ. ಆದರೆ ಈಗ ನಂತರ ಈ ಒಂದು ವಿವಾದ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ದರಿಂದ ಸುಪ್ರೀಂ ಕೋರ್ಟು ಈಗ ಸದ್ಯಕ್ಕೆ ಈ ಒಂದು 5, 8, 9 ತರಗತಿಗಳ ಮೌಲ್ಯಾಂಕನ ಪರೀಕ್ಷೆಯನ್ನು ತಾತ್ಕಾಲಿಕವಾಗಿ ತಡೆಯಾಜ್ಞೆ ನೀಡಿ ಆದೇಶವನ್ನು ಹೊರಡಿಸಿದೆ. ನಂತರ ಬಹುಶಃ ಇನ್ನು ಸರ್ಕಾರದ ಮುಂದಿನ ನಡೆ ಸುಪ್ರೀಂ ಕೋರ್ಟಿಗೆ ಮತ್ತೆ ಮೇಲ್ಮನವಿಯನ್ನು ಸಲ್ಲಿಸುವಂತಹ ಅವಕಾಶ ಇರೋದ್ರಿಂದ ಸುಪ್ರೀಂ ಕೋರ್ಟ್ಗೆ ಈ ಒಂದು ಪರೀಕ್ಷಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಲ್ಮನವಿಯನ್ನ ಸರ್ಕಾರ ಸಲ್ಲಿಸುತ್ತೆ. ಇನ್ನು ಈಗಾಗಲೇ 5, 8, 9 ತರಗತಿಗಳಿಗೆ ಎರಡು ವಿಷಯಗಳು ಆಗಲೇ ಮುಗಿದೋಗಿದೆ. ನಂತರ ಈ ಒಂದು ಸುಪ್ರೀಂ ಕೋರ್ಟ್ನ ತಡೆ ತೆರವುಗೊಂಡ ನಂತರ ಉಳಿದಂತ ಸಬ್ಜೆಕ್ಟ್ಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳನ್ನು ಮುಂದಿನ ದಿನಾಂಕಗಳಲ್ಲಿ ನಮ್ಮ ಶಿಕ್ಷಣ ಇಲಾಖೆ ತಿಳಿಸ್ಬೋದು.